ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಅಧಿಕೃತ ಆದೇಶ ಬಂದಿದೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂಥ KPCC ಅಧ್ಯಕ್ಷರನ್ನು ನೇಮಕ ಮಾಡಿದೆ. ಕಾಂಗ್ರೆಸ್ನಲ್ಲಿ ಈಗ KPCCಯಲ್ಲಿ ಹವಾ ಶುರುವಾಗೋದು. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. KPCCಯ ನೂತನ ಅಧ್ಯಕ್ಷನಾಗಿ DK ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ಇಬ್ಬರ ಕಾರ್ಯಾಧ್ಯಕ್ಷರು ಕೂಡ ಇದ್ದಾರೆ. CLP ನಾಯಕರಾಗಿ ಸಿದ್ದರಾಮಯ್ಯ ಮುಂದುವರಿತಾ ಇದ್ದಾರೆ. ಸೊ ಇದರ ಬಗ್ಗೆ ಈ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ನಾರಾಯಣ ಸ್ವಾಮಿ ಮತ್ತು ಅಜಯ್ ಸಿಂಗ್, ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇವರೆಲ್ಲರೂ ಕೂಡ ಈ ಒಂದು ವಿಚಾರವನ್ನು ಮುಟ್ಟಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಇನ್ನು ಅಧ್ಯಕ್ಷರಾಗಿ ಮುಂದುವರಿತಾರೆ, ಅಧ್ಯಕ್ಷರಾಗಿ ಈಗ ಪದಗ್ರಹಣ ಮಾಡ್ತಾರೆ ಎನ್ನುವಂಥದ್ದು. CLP ಮತ್ತು ವಿಪಕ್ಷ ನಾಯಕನಾಗಿ ಸಿದ್ದರಾಮಯ್ಯ ಮುಂದುವರಿತಾ ಇದ್ದಾರೆ. ಸೊ ಇದು ಕಾಂಗ್ರೆಸ್ನ ಮಟ್ಟಿಗೆ ಸಾಕಷ್ಟು ಕುತೂಹಲ ಇತ್ತು, ಅಸಮಾಧಾನ ಇತ್ತು, ಯಾವಾಗ ಏನು ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಆದರೆ ಈಗ ನಾಳೆ ಅನ್ನುವಂತಹ ಬೆರಳೆಣಿಕೆಯ ದಿನಗಳಾದವೇ ಹೊರತು ನೇಮಕ ಆಗಿರಲಿಲ್ಲ. ಇನ್ನೇನು ಆಗೇ ಬಿಟ್ಟರು DK ಶಿವಕುಮಾರ್ಗೆ ಪಟ್ಟ ವಹಿಸಲಾಗುತ್ತೆ ಅಂತ ಕಾಯ್ತಾ ಇತ್ತು. ಆದರೆ ಎಲ್ಲವೂ ಕೂಡ ಮುಂದುವರಿತಾ ಇತ್ತು. ಆದರೆ ಈಗ ಅಧಿಕೃತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಆದೇಶವನ್ನು ನೀಡಿದೆ. ಸೊ ಈಗ KPCCಯ ನೂತನ ಅಧ್ಯಕ್ಷರಾಗಿ DK ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ನೇಮಕ ಮಾಡಿ AICC ಈ ಒಂದು ಆದೇಶವನ್ನು ಹೊರಡಿಸಿದೆ. ಅದರ ಜೊತೆಗೆ ಮೂವರು ಕಾರ್ಯಾಧ್ಯಕ್ಷರನ್ನು ಕೂಡ ನೇಮಕ ಮಾಡಲಾಗಿದೆ. ಸೊ ಮೂವರು ಕಾರ್ಯಾಧ್ಯಕ್ಷರು ಜೊತೆಗೆ CLP ಮತ್ತು ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಮುಂದುವರಿತಾ ಇದ್ದಾರೆ. ನೂತನ ಅಧ್ಯಕ್ಷರು ಅಂದರೆ ಈ ಹಿಂದೆ ಇದ್ದಂತಹ ದಿನೇಶ್ ಗುಂಡೂರಾವ್ ಅವರ ನಂತರ ಈಗ DK ಶಿವಕುಮಾರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇಲ್ಲಿ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಹಾಗೆಯೇ ಸಲೀಂ ಅಹಮದ್ ಈ ಮೂವರು KPCCಯ ನೂತನ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ನೋಡ್ತಾ ಇದ್ದೀರಿ ಸಾಕಷ್ಟು ಜಿದ್ದಾಜಿದ್ದಿಯ ಅನೇಕ ಎಡರು ತೊಡರುಗಳು ಕೂಡ ನಡೆದು ಬಂದವು. ಬಣಗಳ ರಾಜಕೀಯಗಳಾಗಿದ್ದಾವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಬೇಕು ಅಂದರೆ AICCಯಿಂದ ಅಧಿಕೃತವಾಗಿ ಬರಬೇಕು, AICC ನೇಮಕ ಮಾಡಬೇಕು ಅಂತ HK ಪಾಟೀಲ್ ಆಗಿರಬಹುದು, RV ದೇಶಪಾಂಡೆ ಆಗಿರಬಹುದು, ಮಲ್ಲಿಕಾರ್ಜುನ ಖರ್ಗೆ ಇನ್ಕ್ಲೂಡಿಂಗ್ ಅವರು ಕೂಡ ಮಾತನಾಡಿದರು, ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕಿದರು. ಈಗ KPCCಯ ನೂತನ ಅಧ್ಯಕ್ಷರಾಗಿ DK ಶಿವಕುಮಾರ್ ಹೊರಹೊಮ್ಮಿದ್ದಾರೆ. ಸೊ ಅದರ ಅಧಿಕೃತ ಆದೇಶದ ಪ್ರತಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಹಾನರಬಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹ್ಯಾಸ್ ಅಪಾಯಿಂಟೆಡ್ PCC ಪ್ರೆಸಿಡೆಂಟ್ ಆ್ಯಂಡ್ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಫಾರ್ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಆ್ಯಸ್ ಫಾಲೋಸ್. PCC ಪ್ರೆಸಿಡೆಂಟ್ ಆಗಿ DK ಶಿವಕುಮಾರ್, ವರ್ಕಿಂಗ್ ಪ್ರೆಸಿಡೆಂಟ್ಸ್ ಆಗಿ ಶ್ರೀ ಈಶ್ವರ್ ಖಂಡ್ರೆ, ಶ್ರೀ ಸತೀಶ್ ಜಾರಕಿಹೊಳಿ, ಹಾಗೆಯೇ ಶ್ರೀ ಸಲೀಂ ಅಹಮದ್ ಈ ಮೂರು ಜನ ಕಾರ್ಯಾಧ್ಯಕ್ಷರು. ಹಾಗೆ PCCಯ ಪ್ರೆಸಿಡೆಂಟ್ ಆಗಿ DK ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇದು ಅಧಿಕೃತವಾದಂತಹ ಒಂದು ಆದೇಶದ ಪ್ರತಿ, ನೀವು ನೋಡ್ತಾ ಇದ್ದೀರಿ ಅದನ್ನು. ಅಲಾಂಗ್ ವಿತ್ ದಿಸ್, ಇದರ ಜೊತೆಗೆ ಹಾನರಬಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹ್ಯಾಸ್ ಅಪ್ರೂವ್ಡ್ ದ ಪ್ರಪೋಸಲ್ ಆಫ್ ದ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ವೈಪ್ಸ್ ಫಾರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇನ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಸ್ ಫಾಲೋಸ್. ನಾರಾಯಣ ಸ್ವಾಮಿ MLC ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ, ಇನ್ನು ಅಜಯ್ ಸಿಂಗ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ. ಸೊ ಇದನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಇನ್ನು ಫಾರ್ಮರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕಂಟಿನ್ಯೂ ಆ್ಯಸ್ ದ CLP ಲೀಡರ್ ಆ್ಯಂಡ್ ದ ಲೀಡರ್ ಆಫ್ ಅಪೋಸಿಷನ್. ಅವರು ವಿರೋಧ ಪಕ್ಷದ ನಾಯಕರಾಗಿ ಮತ್ತು CLP ನಾಯಕರಾಗಿ ಮುಂದುವರಿತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ದ ಪಾರ್ಟಿ ಅಪ್ರಿಷಿಯೇಟ್ಸ್ ದ ಕಾಂಟ್ರಿಬ್ಯೂಷನ್ ಆಫ್ ಔಟ್ ಗೋಯಿಂಗ್ PCC ಪ್ರೆಸಿಡೆಂಟ್ ಶ್ರೀ ದಿನೇಶ್ ಗುಂಡೂರಾವ್. ದಿನೇಶ್ ಗುಂಡೂರಾವ್ ಅವರಿಗೆ ಧನ್ಯವಾದಗಳು ಅನ್ನುವಂಥ ಮಾತನ್ನು ಕೂಡ ತಿಳಿಸಿದ್ದಾರೆ.